नमस्कार गुड मॉर्निंग 30 निमिष 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತ ಬೆಳವಣಿಗೆಗಳ ಜೊತೆಗೆ ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ಗಲಭೆ ಸೃಷ್ಟಿಯಾಗಿದೆ ಅದರಲ್ಲಿ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಮತ್ತು ಒಂದಕಡೆ ಕೊರೋನಾ ಕೂಡ ಅಬ್ಬರಿಸ್ತಾ ಇರುವಂತದ್ದು ರಾಜ್ಯದಲ್ಲಿ ಅದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಸಂಬಂಧ 7 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ ಸಿಸಿಬಿ ಸೇರಿದಂತೆ ನಗರದ ಹಲವು ಪೊಲೀಸರು ತಂಡದಲ್ಲಿದ್ದು ತನಿಖೆ ನಡೆಸುತ್ತಾ ಇದ್ದಾರೆ ತನಿಖೆ ಮಾನಿಟರಿಂಗ್ ಜವಾಬ್ದಾರಿ ಅಪರಾಧ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಹೆಗಲಿಗೆ ವಹಿಸಲಾಗಿದೆ ನಾ ತನಿಖೆಯ ಮೇಲ್ಸುತುವಾರಿ ಹಾಗೂ ತನಿಖೆ ಆಯಾಮಗಳ ಬಗ್ಗೆ ಸಂದೀಪ್ ಪಾಟೀಲ್ ನಿಗಾ ವಹಿಸಲಿದ್ದಾರೆ ತನಿಖೆಗೆ ಸಿಸಿಬಿ ಇಬ್ಬರು ಡಿಸಿಪಿಗಳಾಗಿರುವಂತ ಕುಲದೀಪ್ ಕುಮಾರ್ ಜೈನ್ ರವಿಕುಮಾರ್ ರನ್ನ ನಿಯೋಜನೆ ಮಾಡಲಾಗಿದೆ ಏಳು ತಂಡಕ್ಕೂ ಪ್ರತ್ಯೇಕ ಜವಾಬ್ದಾರಿ ನಿಯೋಜನೆ ಮಾಡಲಾಗಿದೆ ಇನ್ನು ಎರಡು ಏರಿಯಾಗಳಲ್ಲಿ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಇಡೀ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿದರು ಗಲ್ಲಿ ಗಲ್ಲಿಗಳಲ್ಲಿ ಆರೋಪಿಗಳನ್ನು ಹುಡುಕಿ ಹುಡುಕಿ ಅರೆಸ್ಟ್ ಮಾಡಿದರು ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ನಡೆದಂತ ಕಾರ್ಯಾಚರಣೆಯಲ್ಲಿ 50 ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಯಿತು ಇನ್ನು ಇಡೀ ಗಲಭೆ ಸಂಬಂಧ ಇವರಿಗೆ 200 ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಗಿದೆ ಕೆಜಿಹಳ್ಳಿ ಪೊಲೀಸ್ ಠಾಣೆ ಮುಂದೆ ನಡೆದಂತ ಗಲಾಟೆ ಪ್ರಕರಣದ ವಿಚಾರಣೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ ಗಲಾಟೆ ಸಂಬಂಧ ಕೆಜಿಹಳ್ಳಿ ಕಾರ್ಪೊರೇಟರ್ ಪತಿ ಕಲೀಂ ನನ್ನ ಅರೆಸ್ಟ್ ಮಾಡಲಾಗಿದೆ ವಿಬಿಎಂಪಿ ಪಾಲಿಕೆ ಸದಸ್ಯ ಇರ್ಷಾದ್ ಬೇಗಂ ಪತಿ ಕಲೀಂ ಗಲಾಟೆಗೆ ಮುನ್ನ ಕೆಜಿಹಳ್ಳಿ ಠಾಣೆಗೆ ಭೇಟಿಗೆ ಬಂದಿದ್ದ ಠಾಣೆ ಮುಂದೆ ಸೇರಿದಂತ ಜನರನ್ನು ಪ್ರಚೋದಿಸಿದ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಲಾಗಿದೆ ಗಲಾಟೆ ಶುರುವಾಗುತ್ತಿದ್ದಂತೆ ಕಲೀಂ ಠಾಣೆ ಬಳಿಯಿಂದ ಎಸ್ಕೇಪ್ ಆಗಿದ್ದ ಗಲಾಟೆ ಬಳಿಕ ಮತ್ತೆ ಠಾಣೆ ಬಳಿ ಬಂದು ಪೊಲೀಸರಿಗೆ ಸಹಕರಿಸುವಂತೆ ನಟಿಸಿದ ಇನ್ನು ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಬಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ 17 ಎಫ್ಐಆರ್ಗಳು ದಾಖಲಾಗಿದೆ ಡಿಜೆಹಳ್ಳಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು 10 ಎಫ್ಐಆರ್ಗಳು ದಾಖಲಾಗಿದ್ದು ಕೆಜಿಹಳ್ಳಿ ಠಾಣೆಯಲ್ಲಿ 7 ಎಫ್ಐಆರ್ಗಳು ದಾಖಲಾಗಿದೆ ವಾಹನಗಳು ಹಾಗೂ ಆಸ್ತಿ ಪಾಸ್ತಿ ಹಾನಿಯಾದವರಿಂದ ಕೂಡ ದೂರು ಬಂದಿದೆ ಎಫ್ಐಆರ್ ದಾಖಲಿಸುವಂತ ಪ್ರಕ್ರಿಯೆಯಲ್ಲಿ ಪೊಲೀಸರು ನಿರತರಾಗಿದ್ದು ಇನ್ನು ಎಫ್ಐಆರ್ಗಳ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಡಿಜೆಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ತನಿಖೆ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ ತನಿಖೆಗೆ ಮ್ಯಾಜಿಸ್ಟ್ರೇಟ್ ಆಗಿ ಬೆಂಗಳೂರು ಜಿಲ್ಲಾಧಿಕಾರಿ ಜಿಎನ್ ಶಿವಮೂರ್ತಿ ನೇಮಕ ಮಾಡಲಾಗಿದೆ ಇನ್ನು 3 ತಿಂಗಳೊಳಗೆ ತನಿಖೆ ನಡೆಸಿ ವರದಿಯನ್ನು ನೀಡಬೇಕು ಗಲಭೆ ಪ್ರಕರಣದ ತನಿಖೆಯನ್ನು ಮ್ಯಾಜಿಸ್ಟ್ರೇಟ್ ನೀಡುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಬೆನ್ನಲ್ಲೇ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಡಿಜೆಹಳ್ಳಿ ಗಲಭೆ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದೆ ಎಫ್ಎಸ್ಎಲ್ ತಂಡ ಸಾಕ್ಷ್ಯ ಸಂಗ್ರಹಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಗುಂಡು ಹಾರಿಸಿದಂತ ಸ್ಥಳ ಗುಂಡು ಬಿದ್ದಂತ ಸ್ಥಳಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ ಫೈರಿಂಗ್ಗೆ ಇಲ್ಲಿ ಅಂಗಡಿ ಶಟರ್ ಹಾಗೆ ಗುಂಡಿ ಬಿದ್ದಿರುವಂತ ಮನೆಯ ಗೋಡೆಗಳು ಹಾಗೆ ಗುಂಡೇಟು ಬಿದ್ದಂತ ಸ್ಥಳಗಳ ಪರಿಶೀಲನೆ ನಡೆಸಿದೆ ಎಫ್ಎಸ್ಎಲ್ ಜೊತೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸಹ ಪರಿಶೀಲನೆಯಲ್ಲಿ ತೊಡಗಿದರು ಡಿಜೆಹಳ್ಳಿ ಪುಂಡರ ಅಟ್ಯಾಕ್ನ ಮತ್ತೊಂದು ವಿಡಿಯೋ ಬಯಲಾಗಿದೆ ಗಲಭೆ ನಡೆದಂತ ದಿನ ರಾತ್ರಿ ಉದ್ರಿಕ್ತರ ಗುಂಪನ್ನು ಚದರಿಸಲಿಕ್ಕೆ ಬಂದಂತ ಪೊಲೀಸ್ ವಾಹನವನ್ನು ಆರೋಪಿಗಳು ಅಟ್ಟಾಡಿಸಿದ್ದಾರೆ ಜೀಪ್ನಲ್ಲಿದ್ದಂತ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಉದ್ರಿಕ್ತರು ದಾಳಿಯನ್ನು ಮಾಡಿದರು ಜೀವ ಉಳಿಸಿಕೊಳ್ಳುವಂತ ತವಕದಲ್ಲಿ ಪೊಲೀಸರೇ ಸ್ಥಳದಿಂದ ಓಡಿ ಹೋದರು ಆದರೂ ಆರೋಪಿಗಳು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಹಿಂಬಾಲಿಸಿದರು ಡಿಜೆಹಳ್ಳಿ ಗಲಭೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಪ್ರತಿ ಏರಿಯಾಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ಅನ್ನು ಮಾಡಿದ್ದಾರೆ ಪೂರ್ವ ವಿಭಾಗದ ಡಿಜೆಹಳ್ಳಿ ಕೆಜಿಹಳ್ಳಿ ಟ್ಯಾನರಿ ರೋಡ್ ಕಾವಲ್ ಬೈರಸಂದ್ರ ಪಶ್ಚಿಮ ವಿಭಾಗದ ಬಾದ್ರಾಯನ್ಪುರ ಬ್ಯಾಟ್ರಾಯನ್ಪುರ ಉತ್ತರ ವಿಭಾಗದ ದಿನ್ನೂರು ಮೈನ್ ರೋಡ್ ರೆಹಮತ್ ನಗರ 80 ಅಡಿ ರಸ್ತೆಯಲ್ಲಿ ರೂಟ್ ಮಾರ್ಚ್ ಅನ್ನು ಮಾಡಲಾಯಿತು ಆರ್‌ಎಎಫ್ ಹಾಗೂ ಆರ್‌ಟಿ ನಗರ ಪೊಲೀಸರು ಮುಸ್ಲಿಂ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಅನ್ನು ಮಾಡಿದರು ಗಲ್ಲಿ ಗಲ್ಲಿಗಳಿಗೂ ತೆರಳಿ ಸಾರ್ವಜನಿಕರ ಅಹವಾಲನ್ನು ಡಿಸಿಪಿ ಧರ್ಮೇಂದ್ರ ಮೀನಾ ಸ್ವೀಕರಿಸಿದರು
ಬೆಂಗಳೂರಿನಲ್ಲಿ ಹಿಂಸಾಚಾರ ಪ್ರಕರಣದಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಅವರ ಕೈವಾಡವಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಡಿಜಹಳ್ಳಿ ಕಾರ್ಪೊರೇಟರ್ ಆಗಿರುವಂತ ಸಂಪತ್ ರಾಜ್ ವಿರುದ್ಧ ಸಿದ್ದರಾಮಯ್ಯಗೆ ಜಮೀರ್ ಅಹಮದ್ ಖಾನ್ ದೂರನ್ನ ನೀಡಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯಗೆ ಜಮೀರ್ ದೂರನ್ನ ನೀಡಿದ್ದಾರೆ ಅಖಂಡ ಶ್ರೀನಿವಾಸ್ಗೆ ಸಡ್ಡು ಹೊಡಿಲಿಕ್ಕೆ ಸಂಪತ್ ರಾಜ್ ತೆರೆಮರೆ ಪ್ರಯತ್ನವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ ಪುಲ್ಕೇಶಿ ನಗರ ಶಾಸಕನಾಗಲಿಕ್ಕೆ ಈಗಿನಿಂದಲೇ ಪ್ರಯತ್ನಿಸಿ ಅಖಂಡಗೆ ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನಿಸಿದ್ರ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು ಹೀಗಾಗಿ ಅಖಂಡ ಶ್ರೀನಿವಾಸ್ ಆಪ್ತನಾಗಿರುವಂತ ಜಮೀರ್ ಅಹಮದ್ ಇದೀಗ ಸಂಪತ್ ರಾಜ್ ವಿರುದ್ಧ ಸಿದ್ದರಾಮಯ್ಯಗೆ ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮಾಜಿ ಮೇಯರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ಪಾತ್ರ ಏನು ಇಲ್ಲ ಅಂತ ಸಂಪತ್ ರಾಜ್ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಸಂಪತ್ ರಾಜ್ ಮಾಜಿ ಮಹಾಪೌರರು ಮನ್ನೆ ಪುಲಿಕೇಶ ನಗರದಲ್ಲಿ ಒಂದು ಘಟನೆ ನಡೆದಿದ್ದು ಎಲ್ಲರಿಗೂ ಗೊತ್ತಿದೆ ಯಾವ ಕಾರಣಕ್ಕೆ ಅಲ್ಲಿ ಘಟನೆ ಆಗಿದಂತನೋ ಎಲ್ಲ ಮಾಧ್ಯಮದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಜನರಿಗೆ ಮಾಹಿತಿ ತಿಳಿದಿದೆ ಇವತ್ತು ಮಾಧ್ಯಮಗಳಲ್ಲಿ ನನ್ನ ಹೆಸರು ಬರೋದು ಕಂಡುಬಂದಿದೆ ನಾನು ಸ್ಪಷ್ಟೀಕರಣ ಕೊಡಕ್ಕೆ ಇಚ್ಛೆಪಡ್ತೀನಿ ನಾನು ಆ ಘಟನೆಗೂ ನನಗೂ ಯಾವುದು ಸಂಬಂಧ ಇಲ್ಲ ಮತ್ತು ಈಗಾಗಲೇ ಪೊಲೀಸ್ ತನಿಖೆ ನಡೆಯತಾ ಇದೆ ಆ ಪೊಲೀಸ್ ತನಿಖೆಯಲ್ಲಿ ಖಂಡಿತ ಸತ್ಯ ಹೊರಗಡೆ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಈ ಪೊಲೀಸ್ ತನಿಖೆ ಆಗತಂಕ ಶಾಂತಿ ರೀತಿಯಿಂದ ಎಲ್ಲರೂ ಕಾಯಿಕೊಂಡು ಈ ಕಾರಣಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅಂತ ಖಂಡಿತ ತನಿಖೆಯಲ್ಲಿ ಗೊತ್ತಾಗ್ತದೆ ಅದರಿಂದ ಇವತ್ತು ನಾನು ತಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತೀನೋ ಈ ಘಟನೆಗೂ ನನಗೂ ಯಾವುದು ಸಂಬಂಧ ಇಲ್ಲ ಮತ್ತು ಜಮೀರ್ ಅಹಮದ್ ಸಾಹೇಬರು ಮಾಜಿ ಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಮಾಧ್ಯಮದಲ್ಲಿ ಬಂದಿದ್ದನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ರು ಸಂಪತ್ ಅವರ ಹೆಸರು ಬರ್ತಾ ಇದೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ಹೇಳಿದಾರೆ ಅಂತ ಅವರು ನನಗೆ ಕ್ಲಾರಿಫಿಕೇಶನ್ ನಾನು ಮಾತಾಡಿದಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇದನ್ನು ತಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಇದರ ಬಗ್ಗೆ ಇನ್ನು ಕ್ಲಾರಿಫಿಕೇಶನ್ ತಮಗೆ ಬೇಕಾಗಿದ್ರೆ ತಾವುಗಳು ಜಮೀರ್ ಅಹಮದ್ ಸಾಹೇಬರಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಮಾತಾಡಿದ್ರೆ ಖಂಡಿತ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗಾಗಲೇ ಟ್ವಿಟರ್ ಮುಖಾಂತರ ನಾನು ಇದನ್ನು ಹಾಕ್ತೀನಿ ಅಂತ ನನಗೆ ಬೆಂಗಳೂರು ಗಲಭೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂತ ಸರ್ಕಾರ ಈ ಬಗ್ಗೆ ಗಲಭೆಕೋರರಿಂದ ಆಸ್ತಿ ನಷ್ಟ ವಸೂಲಿ ಮಾಡೋ ಕಾನೂನು ತರುವಂತ ಚಿಂತನೆಯನ್ನು ಮಾಡಿದೆ ಮುಂದಿನ ಗುರುವಾರ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಬೆಂಗಳೂರು ಗಲಭೆಯೇ ಮುಖ್ಯ ಅಜೆಂಡಾ ಆಗಿದೆ ಗಲಭೆಕೋರರ ಆಸ್ತಿ ಮುಟ್ಟುಗೋಲು ಮಾಡಿ ನಷ್ಟ ಭರಿಸುವಂತ ಕಾನೂನನ್ನು ಜಾರಿ ಮಾಡುವ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅಂತ ತಿಳಿದು ಬಂದಿದೆ ಅಲ್ಲದೆ ಗಲಭೆಯಲ್ಲಿ ಎಸ್ಡಿಪಿಐ ಕೈವಾಡ ಇರುವಂತ ಸಂಖ್ಯೆಯಲ್ಲಿ ಎಸ್ಡಿಪಿಐ ಬ್ಯಾನ್ ಮಾಡುವ ಸಾಧಕ ಬಾಧಕ ಬಗ್ಗೆ ಚರ್ಚೆ ನಡೆಯಲಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಎಲ್ ಸಂತೋಷ್ ವಿರುದ್ಧ ಸರಣಿ ಟ್ವೀಟ್ ಅನ್ನು ಮಾಡಿ ಗುಡುಗಿದ್ದಾರೆ ಬಿಎಲ್ ಸಂತೋಷ್ ಅವರು ಹಿಂದುತ್ವದ ಜಪ ನಿಲ್ಲಿಸಿ ದಲಿತ ಜಪವನ್ನು ಶುರು ಮಾಡಿದ್ದಾರೆ ಹಿಂದೂ ಒಂದು ಎಂದು ಭಜನೆ ಮಾಡ್ತೀರಿ ಜಾತಿ ಮೂಲದ ತಾರತಮ್ಯ ಶೋಷಣೆಗಳ ಜೊತೆ ಗುದ್ದಾಡಿ ದಲಿತರೊಬ್ಬರು ಶಾಸಕರಾದರೂ ಕೂಡ ಅವರನ್ನ ದಲಿತರೆಂದು ಹಂಗಿಸುತ್ತೀರಿ ನಿಮ್ಮನ್ನ ಕೂಡ ನಿಮ್ಮ ಜಾತಿಯಿಂದಲೇ ಕರೆಯೋಣವೇ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯದಲ್ಲಿ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿರುವಾಗ ಒಬ್ಬ ದಲಿತ ಶಾಸಕನ ಮನೆಗೆ ರಕ್ಷಣೆಯನ್ನು ನೀಡಲಿಕ್ಕೆ ನಿಮಗೆ ಸಾಧ್ಯವಾಗಿಲ್ಲ ಇನ್ನು ಕೋಟ್ಯಾಂತರ ಸಂಖ್ಯೆಯ ಬಡ ಅಸಹಾಯಕ ದಲಿತರ ಮನೆಗಳಿಗೆ ರಕ್ಷಣೆ ನೀಡಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಬಿಎಲ್ ಸಂತೋಷ್ ವಿರುದ್ಧ ಜಮೀರ್ ಸರಣಿ ಟ್ವೀಟ್ ಅನ್ನು ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದ 224 ಶಾಸಕರಿಗೆ ರಕ್ಷಣೆ ನೀಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ರಾಜ್ಯ ಕೇಂದ್ರ ಎರಡೂ ಕಡೆ ನಿಮ್ಮ ಸರ್ಕಾರಗಳಿವೆ ಪೊಲೀಸ್ ಇಲಾಖೆ ನಿಮ್ಮ ಅಧೀನದಲ್ಲಿದೆ ನಿಮ್ಮ ವೈಫಲ್ಯಕ್ಕೆ ಬೇರೆಯವರನ್ನ ಪ್ರಶ್ನಿಸಿದ್ರೆ ಹೇಗೆ ಕಾಂಗ್ರೆಸ್ ಧರ್ಮಾಧಾರಿತ ಜಾತಿ ರಾಜಕಾರಣವನ್ನ ಮಾಡಿಲ್ಲ ನಮ್ಮದು ಜಾತ್ಯಾತೀತ ಪಕ್ಷ ಕೋಮು ಗಲಭೆಗಳ ಮೂಲಕ ರಾಜಕೀಯ ಮಾಡುವವರು ನೀವು ಮತ ಧ್ರುವೀಕರಣ ಮಾಡುವ ಪಕ್ಷ ನಿಮ್ಮದು ನಮ್ಮ ಪಕ್ಷ ಪ್ರಶ್ನಿಸುವ ನೈತಿಕತೆ ಇದೆಯೇ ಅಂತ ಬಿಎಲ್ ಸಂತೋಷ್ಗೆ ಜಮೀರ್ ಅಹಮದ್ ಖಾನ್ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಲೇವಡಿಯನ್ನು ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರೇ ನಾವು ಮನುಷ್ಯರ ಪರ ಮನುಷ್ಯರ ವಿರೋಧಿಗಳ ಪರವಲ್ಲ ನಾವು ದೀಪ ಹಚ್ಚುವವರ ಪರ ಬೆಂಕಿ ಹಚ್ಚುವವರ ಪರ ಅಲ್ಲ ನಾವು ಕಟ್ಟುವವರ ಪರ ಕೆಡುವವರ ಪರ ಅಲ್ಲ ನಮ್ಮನ್ನ ನಿಮ್ಮನ್ನ ಇದಕ್ಕಿಂತ ಚೆನ್ನಾಗಿ ಹೇಗೆ ಪರಿಚಯಿಸಲಿ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಟಾಂಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿರುಗೇಟನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದಂತ ಕಟೀಲ್ ಸಿದ್ದರಾಮಯ್ಯನವರೇ ನೀವು ಯಾರ ಪರ ಇದ್ದೀರಾ ಪರಿಶಿಷ್ಟರ ಪರವೋ ಅಥವಾ ಭಯೋತ್ಪಾದನೆ ಮಾಡುವಂತ ಮತಾಂಧರ ಪರ ಇದ್ದೀರಾ ನಿಮ್ಮ ಪಕ್ಷದ ಶಾಸಕರ ಪರ ನೀವು ನಿಲ್ಲದೆ ಇದ್ರು ನಾವಿರುತ್ತೇವೆ ಅಂತ ಹೇಳಿದ್ದಾರೆ ಪರಿಶಿಷ್ಟ ಜಾತಿಗೆ ಸೇರಿದ್ರು ನೀವು ಇವತ್ತು ಪರಿಶಿಷ್ಟ ಜಾತಿಯ ಬಂಧುಗಳ ಜೊತೆ ಇದ್ದೀರಾ ಅಥವಾ ಭಯೋತ್ಪಾದನೆ ಮಾಡುವಂತಹ ಮತಾಂಧರ ಜೊತೆ ಇದ್ದೀರಾ
ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಏಕೆ ಇನ್ನೂ ವಿಭಜಕ ಕನ್ನಡಕ ತೆಗೆದಿಲ್ಲ? ವಿಭಜಿಸುವುದು ವೋಟ್ ಬ್ಯಾಂಕ್ ರಾಜಕೀಯ, ಕಾಂಗ್ರೆಸ್ನ ಹುಟ್ಟುಗುಣ. ದಲಿತರ ಬಗ್ಗೆ ನಿಮ್ಮ ಕಾಳಜಿ ಇಷ್ಟೇನಾ ಅಂತ ಪ್ರಶ್ನಿಸಿದ್ದಾರೆ. ಒಂದ್ ಕಡೆ ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ರಿ, ಇನ್ನ ಏನೆಲ್ಲ ಗಲಭೆ ಆಯ್ತು ಅಂತ. ಇನ್ನ ಕೃಷ್ಣ ಜನ್ಮಾಷ್ಟಮಿ ಅಂದೆ ಯುವತಿಯೊಬ್ಬಳು ನಾಯಿಗೆ ಕೃಷ್ಣ ವೇಷವನ್ನ ಹಾಕಿ ಹಿಂದೂ ದೇವರನ್ನ ನಿಂದಿಸಿದ್ದಾಳೆ. ಮಂಗಳೂರು ಮೂಲದ ಜೋಶಿಯಲ್ ಲೋಬೋ ಎನ್ನುವ ಯುವತಿ ತನ್ನ ನಾಯಿ ಮರಿಗೆ ಕೃಷ್ಣನ ವೇಷವನ್ನ ಹಾಕಿ ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾಳೆ. ಇದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 2 ಲಕ್ಷವನ್ನು ದಾಟಿದೆ. ನಿನ್ನೆ 6,706 ಸೋಂಕಿತರು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 2,03,200ಕ್ಕೆ ಏರಿಕೆಯಾಗಿದೆ. ನಿನ್ನೆ ರಾಜ್ಯದಲ್ಲಿ ಕೊರೋನಾಗೆ 103 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಸಾವಿನ ಸಂಖ್ಯೆ 3,614ಕ್ಕೆ ಏರಿಕೆಯಾಗಿದೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಂತ ಮಾಜಿ ಸಿಎಂ ಸಿದ್ದರಾಮಯ್ಯ 10 ದಿನಗಳಲ್ಲಿ ಕೊರೋನಾ ಗೆದ್ದಿದ್ದಾರೆ. ಎರಡನೇ ಬಾರಿಗೆ ನಡೆದಂತ ಪರೀಕ್ಷೆಯಲ್ಲೂ ಕೂಡ ನೆಗೆಟಿವ್ ಬಂದಂತ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಕಳೆದ 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದಂತ ವೈದ್ಯರು ಸಿಬ್ಬಂದಿಗೆ ಸಿದ್ದರಾಮಯ್ಯ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಕೊರೋನಾ ಭೀತಿಯ ನಡುವೆನೆ 74ನೇ ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜಾಗಿದೆ. ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಈ ಸಾಂಕ್ರಾಮಿಕ ರೋಗವೊಂದು ಅಡ್ಡಿಯುಂಟು ಮಾಡಿದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಜನಸಂದಣಿ ಇಲ್ಲದೇನೆ ಕಾರ್ಯಕ್ರಮ ಆಯೋಜನೆಗೆ ನಿರ್ಧರಿಸಲಾಗಿದೆ. ಈ ಬಾರಿ ತಮ್ಮ ಜೀವದ ಹಂಗನ್ನು ತೊರೆದು ಇತರರ ಪ್ರಾಣ ಕಾಪಾಡ್ತಾ ಇರುವಂತಹ ಕೊರೋನಾ ವಾರಿಯರ್ಸ್ ಅನ್ನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಹ್ವಾನಿಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ನಾಳೆ ಪ್ರಧಾನಿ ಮೋದಿಯ ಕೆಂಪುಕೋಟೆ ಭಾಷಣಕ್ಕೆ ಕೇವಲ 120 ಗಣ್ಯರಷ್ಟೇ ಹಾಜರಿರಲಿದ್ದಾರೆ. ಕೊರೋನಾ ಸೋಂಕು ಭೀತಿಯ ಹಿನ್ನೆಲೆಯಲ್ಲಿ ಬಂದಾಗಿದ್ದಂತಹ ಸುಪ್ರೀಂ ಕೋರ್ಟ್ ಮುಂದಿನ ವಾರ ರೀಓಪನ್ ಆಗಲಿದೆ. ಮಾರ್ಚ್ 25ರಿಂದಲೂ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನಡೀತಾ ಇದ್ದಂತಹ ಕೋರ್ಟ್ ಕಲಾಪಗಳು ಮುಂದಿನ ವಾರದಿಂದ ನ್ಯಾಯಾಲಯದಲ್ಲೇ ನಡೆಯುವಂತಹ ಸಾಧ್ಯತೆಗಳಿವೆ. ಸುಪ್ರೀಂ ಕೋರ್ಟ್ನ 15 ಪೀಠಗಳ ಪೈಕಿ ಕನಿಷ್ಠ 2-3 ಪೀಠಗಳನ್ನಾದರೂ ಸುರಕ್ಷತಾ ಕ್ರಮಗಳೊಂದಿಗೆ ಮುಂದಿನ ವಾರದಿಂದಲೇ ತೆರೆದು ಈ ಹಿಂದಿನಂತೆ ನಡೆಸಬೇಕೆಂದು 7 ಹಿರಿಯ ನ್ಯಾಯಾಧೀಶರ ಸಮಿತಿ ಶಿಫಾರಸನ್ನು ಮಾಡಿದೆ. ರಾಯಚೂರಿನ ಆರ್ಟಿಪಿಎಸ್ಗೂ ಕೊರೋನಾ ಲಾಕ್ಡೌನ್ ಎಫೆಕ್ಟ್ ತಟ್ಟಿದೆ. 3 ದಶಕಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆರ್ಟಿಪಿಎಸ್ ಸಂಪೂರ್ಣ ಬಂದ್ ಆಗಿದೆ. ಲಾಕ್ಡೌನ್ನಿಂದ ರಾಜ್ಯದ ಬಹುತೇಕ ಕೈಗಾರಿಕೆಗಳು ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ವಿದ್ಯುತ್ಗೂ ಬೇಡಿಕೆ ಕುಗ್ಗಿದ್ದು ಪ್ಲಾಂಟ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. 500ಕ್ಕೂ ಅಧಿಕ ಗುತ್ತಿಗೆ ಕಾರ್ಮಿಕರ ಕೆಲಸಕ್ಕೆ ಕುತ್ತು ಬಂದಿದೆ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲ್ ದಾಸ್ಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮಹಾಂತ ನೃತ್ಯ ಗೋಪಾಲ್ ದಾಸ್ ಅವರಿಗೆ ಕೊರೋನಾ ಸೋಂಕಿನ ಗುಣಲಕ್ಷಣಗಳು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಅವರನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಪರೀಕ್ಷೆ ವೇಳೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಅವರನ್ನ ಮೇಧಾಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ರೆಜಿಲ್ನಿಂದ ಆಮದು ಮಾಡಿಕೊಂಡಂತಹ ಕೋಳಿ ಮಾಂಸದಲ್ಲಿ ಕೊರೋನಾ ವೈರಾಣುಗಳು ಪತ್ತೆಯಾಗಿವೆ ಅಂತ ಚೀನಾದ ಶೆನ್ಜಾನ್ ನಗರದ ಸ್ಥಳೀಯ ಆಡಳಿತ ಹೇಳಿದೆ. ಚೀನಾದ ಉಹು ನಗರದಲ್ಲಿ ಈಕ್ವೆಡಾರ್ನಿಂದ ಆಮದು ಮಾಡಿಕೊಂಡಿದ್ದಂತಹ ಶಿಥಲೀಕೃತ ಸೀಗಡಿಗಳ ಪ್ಯಾಕೇಜ್ಗಳ ಮೇಲೆ ಕೊರೋನಾ ವೈರಾಣುಗಳು ಪತ್ತೆಯಾಗಿದ್ವು. ಕೊಡಗಿನಲ್ಲಿ ಬ್ರಹ್ಮಗಿರಿ ಬೆಟ್ಟ ಕುಸಿದು 9 ದಿನವಾದರೂ ಕೂಡ ಇನ್ನೂ 3 ಸುಳಿವು ಸಿಕ್ಕಿಲ್ಲ. ಇಂದು ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ. ಈ ನಡುವೆ ಇಂದಿನಿಂದ ತಲಕಾವೇರಿಯಲ್ಲಿ ನಿತ್ಯ ಪೂಜೆ ಶುರುವಾಗಲಿದೆ. ಅರ್ಚಕ ನಾರಾಯಣ ಆಚಾರ್ ಕುಟುಂಬ ಬೆಟ್ಟ ಕುಸಿದಿಂದ ಭೂ ಸಮಾಧಿಯಾದಂತಹ ಹಿನ್ನೆಲೆಯಲ್ಲಿ 9 ದಿನದಿಂದ ತಲಕಾವೇರಿಯಲ್ಲಿ ಪೂಜೆ ಸ್ಥಗಿತಗೊಂಡಿತ್ತು. ಇಂದು ನೀಲೇಶ್ವರ ಪದ್ಮನಾಭ ತಂತ್ರಿ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನ ನೆರವೇರಲಿದೆ. ಭಾಗಮಂಡಲ ದೇವಾಲಯದ ಅರ್ಚಕರೇ ತಲಕಾವೇರಿಯಲ್ಲಿ ಆಗಸ್ಟ್ 31ರವರೆಗೂ ಕೂಡ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ದೇಶದ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಮುಂಗಾರು ಮಾರುತಗಳ ತೇವಾಂಶ ಸಂಯೋಜನೆಗೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ 2 ದಿನಗಳಲ್ಲಿ ಮಳೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರದೇಶ, ಒಡಿಶಾ, ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಮಳೆಯಾಗಲಿದೆ ಮುನ್ಸೂಚನೆಯನ್ನ ನೀಡಿದೆ ಭಾರತೀಯ ಹವಾಮಾನ ಇಲಾಖೆ.
ಕಲಚುಕ್ಕಿ ಜಲಪಾತಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನು ನೀಡಿ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯಲ್ಲಿರುವಂತಹ ಬರಚುಕ್ಕಿ ಜಲಪಾತಕ್ಕೆ ಕೊರೋನಾ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಈಗ ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಬರಚುಕ್ಕಿ ಜಲಪಾತ ಬೋರ್ಗರಿಯುತ್ತಾ ತುಂಬಿಕೊಟ್ಟಿದೆ. ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಅತ್ಯಾಚಾರ ಸಂತ್ರಸ್ತೆಯರು ಆತ್ಮಹತ್ಯೆಯ ನಿರ್ಧಾರ ತೆಗೆದುಕೊಳ್ಳಬಾರದು, ಕುಟುಂಬದವರು ಧೃತಿಗೆಡದೆ ಕಾನೂನು ಹೋರಾಟವನ್ನು ನಡೆಸಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಅವರು, ಸಂತ್ರಸ್ತೆಯರ ಆತ್ಮಹತ್ಯೆಯನ್ನು ತಡಿಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಲಾಗುವುದು, ಮಹಿಳಾ ಆಯೋಗ ಸರ್ಕಾರ ಸಂತ್ರಸ್ತರ ನೆರವಿಗೆ ಸದಾ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಬಾಲಿವುಡ್ ನಟ ಸಂಜಯ್ ದತ್ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಮೂರನೇ ಹಂತ ತಲುಪಿರುವಂತಹ ಕ್ಯಾನ್ಸರ್ನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಲಿದ್ದಾರೆ. ಹಾಗಾಗಿನೇ ನಟನೆಯಿಂದ ಕೊಂಚ ಬಿಡುವು ಪಡೆಯುವುದಾಗಿ ಅವರು ಘೋಷಿಸಿದ್ದಾರೆ. ದತ್ ಮೇಲೆ ನಿರ್ಮಾಪಕರು ಸುಮಾರು 735 ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿದ್ದಾರಂತೆ. ದತ್ ಚಿಕಿತ್ಸೆಗೆ 5-6 ತಿಂಗಳು ಸಮಯಾವಕಾಶ ಹಿಡಿಯಬಹುದು. ಹಾಗಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿರುವಂತಹ ನಿರ್ಮಾಪಕರು ಅಡಕತ್ತರಿಗೆ ಸಿಲುಕಿದ್ದಾರೆ. ಭಾರತೀಯ ಇತಿಹಾಸದಲ್ಲಿ ಕಾಂಗ್ರೆಸ್ಸೇತರ ಪ್ರಧಾನಿಗಳಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸಿದಂತಹ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಜನರಾಗಿದ್ದಾರೆ. ಬಿಜೆಪಿ ಪಕ್ಷದಿಂದ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿ 6 ವರ್ಷ 64 ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು. ಇದೀಗ ನರೇಂದ್ರ ಮೋದಿ ಅವರು 2ನೇ ಅವಧಿ ಸೇರಿದಂತೆ 6 ವರ್ಷ 79 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜಸ್ಥಾನದಲ್ಲಿ ಬಂಡಾಯವೆದ್ದಿದ್ದಂತಹ ಕಾಂಗ್ರೆಸ್ನ ಶಾಸಕರು ಪಕ್ಷಕ್ಕೆ ಮರಳಿದ್ದಾರೆ. ಇಂದಿನಿಂದ ವಿಧಾನಸಭೆ ಕಲಾಪವೂ ಪ್ರಾರಂಭವಾಗಲಿದೆ. ಈ ನಡುವೆ ಸಿಎಂ ಅಶೋಕ್ ಗೆಹ್ಲೋಟ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಿಕ್ಕೆ ಬಿಜೆಪಿ ನಿರ್ಧರಿಸಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕಾಡಾನೆಯೊಂದು ಅರಣ್ಯ ಇಲಾಖೆ ಸಿಬ್ಬಂದಿ ಜೀಪ್ ಚೇಸ್ ಮಾಡಿದಂತಹ ಘಟನೆ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ. ಅಂತರ ಸಂತೆ ಅರಣ್ಯ ಪ್ರದೇಶದಲ್ಲಿ ಗಸ್ತಿನಲ್ಲಿದ್ದಂತಹ ಸಿಬ್ಬಂದಿ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದೆ. ವಾಹನವನ್ನ ಅಟ್ಟಾಡಿಸಿಕೊಂಡು ಬಂದಂತಹ ಆನೆಯನ್ನ ನೋಡಿದಂತಹ ಸಿಬ್ಬಂದಿ ಜೀಪ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ವಿಷ್ಣು ವೀಕ್ಷಣದ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹೊತ್ತು ತರ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.